ಇತ್ತೀಚಿನ 8-10 ವರ್ಷಗಳಲ್ಲಿ ನನಗೆ ಬೇಜಾರಾಗುವಷ್ಟು ನನ್ನ ಖ್ಯಾತಿ ಹಬ್ಬಿದೆ. ಅದಕ್ಕಾಗಿ ನನಗೆ ದುಃಖವಿದೆ. ಯಾಕೆಂದರೆ ನೆಮ್ಮದಿ ಇಲ್ಲ. ಕೆಳಗಡೆ ಇಳಿದ್ರೆ ಸೆಲ್ಫಿ, ಮೊನ್ನೆ ಯಾವುದೋ ಶವ ಸಂಸ್ಕಾರಕ್ಕೆ ಹೋಗಿದ್ದೆ. ಹಿಂದೆ ಶವ ಬರ್ತಾ ಇತ್ತು, ನಮ್ಮ ಸ್ನೇಹಿತನ ತಾಯಿ ನಡೆದ್ರೆ ಶೋಕಲ್ಲ. ನಾನು ಅವನ ಸ್ನೇಹಿತನ ಜೊತೆಗೆ ಸಮಾಧಾನ ಮಾಡ್ತಾ ಮುಂದೆ ಹೋಗ್ತಿದ್ದೆ. ಒಂದು ವ್ಯಾನ್ ಹೊರರು ಅಂತ ಆ ಮೆರವಣಿಗೆ ಶವ ವಾಹನದ ಮುಂದಾಸಿ ಓ ನಾನು ನೋಡಿಬಿಟ್ರು ಇಡೀ ವ್ಯಾನಿನ 20 ಜನ ಕೆಳಗಡೆ ಇಲ್ಲ. ಸರ್ ನಿಮ್ಮ ಜೊತೆ ಒಂದು ಸೆಲ್ಫಿ. ನಾನು ಪಕ್ಕದಲ್ಲಿ ಹೆಣ ಇಲ್ಲ ನೋಡಿ, ನೀವೇನು ಬದುಕಿಸ್ತೀರಾ ಅವನು, ಈ ಕಡೆ ಬರ್ರಿ ಅಂತ ನನ್ನ ಶವ ಮೆರವಣಿಗೆಯಿಂದ ಸೈಡಿಗೆ ಕರ್ಕೊಂಡ್ಬಂದು ಎಲ್ಲ ಸೆಲ್ಫಿ ತಗೊಂಡ್ರು. ಸಿಂಗಲ್ ಬೇರೆ, ಸೆಲ್ಫಿ ಬೇರೆ. ಆಗಿ ನಾನು ಸ್ಮಶಾನ ಕೋಲೊಳಗಡೆ ಹೆಣ ಮೂರ್ತಿದ್ದೆಂದು ಹೋಗಿದ್ದೆ. ನಾನು ಇಲ್ಲಿ ಬೆಂದಿದ್ದೆ. ಅವತ್ತಿಂದ ನಾನು ಸೆಲ್ಫಿಯನ್ನು ದ್ವೇಷಿಸ್ತಾ ಇದ್ದೀನಿ. ದಯವಿಟ್ಟು ಸೆಲ್ಫಿ ಸೌಜನ್ಯವನ್ನು ಮೀರ್ತಾ ಇದೆ. ಯಾರು ಏನು ಅಂತ ನೋಡಲ್ಲ, ಪಕ್ಕದಾಗ ನಿಂತ್ಕೊಂಡ್ಬಿಡ್ತೀನಿ, ಅಡಿಮೇಲೆ ಕೈ ಹಾಕ್ಬಿಡ್ತೀನಿ. ಗುರುಗಳಿರ್ತಾರೆ, ಹಿರಿಯರಿರ್ತಾರೆ, ಪಂಡಿತರಿರ್ತಾರೆ, ಬಾಮರಿರ್ತಾರೆ, ಏನು ತಮ್ಮ ಫೋಟೋ ಸರಿ ಬರಬೇಕು ಅಂತೇಳಿ ಪಕ್ಕದಲ್ಲಿರೋರು ವಿಕಾರವಾಗಿ ತೋರಿಸ್ತಾರೆ. ತಾವು ಮಾತ್ರ ನೈಸ್ ಫೋಟೋ ಹೇಗೆ ಮಾಡಿ ತೆಗೆದ್ರೆ ಒಬ್ಬದು ಸ್ವಯಂ ಕೊಡಿ ಸಾರ್, ಸ್ವಯಂ ಕೊಡಿ ಸಾರ್ ಅಂತಿದೆ ನನಗೆ. ಯಾಕೆ ಕೊಡಲಿ ಸಾರ್, ಅವನು ಮೂಡು ಸಾರ ನನ್ನ ಕಾಲ ಮೇಲಿದೆ. ಹಗಲಿ ಮೇಲೆ ಕೈ ಹಾಕಿದ್ರೆ ನಾನು ಹಗಲಿ ಯಾರ ಹಗಲಿ ಮೇಲೂ ಕೈ ಹಾಕಲ್ಲ. ಮೊದಲೆಲ್ಲ ಹಗಲಿ ಮೇಲೆ ಕೈ ಹಾಕ್ತಾನೆ ಬಾ ಅಂತ ಖುಷಿಯಾಗಿ, ಏನು ಸಿನಿಮಾ ಟಿ ವಿ ನಟರಿಗಿಂತ ನಮ್ಗೆ ಡಿಮಾಂಡ್ ಬಂತು ನಮ್ಮ ಜೊತೆ ಸೆಲ್ಫಿ ತಕ್ಕಂತಾರೆ ಅಂತ ಖುಷಿಗೆ ಹಗಲಿ ಮೇಲೆ ಕೈ ಹಾಕ್ಬಿಟ್ಟೆ, ಮರೆತು ಬಿಟ್ಟೆ. ಇಂಥ ಗಲಾಟೆಯಲ್ಲಿ ಯಾರ ಹಗಲಿ ಮೇಲೆ ಕೈ ಹಾಕಿತ್ತು ಗೊತ್ತಾಗಲ್ಲ. 8 ದಿವಸ ಆಗಿದೆ, ಒಂದು ರಾತ್ರಿ ಎದ್ದಿಕ್ಕಿದ್ದಂತೆ ಫೋನು. ಪ್ರಾಣೇಶ್ವರ ಯಾರು ಮಾತಾಡೋದು? ನಾನು ಎಸ್ ಐ ಮಾತಾಡೋದು. ಸ್ಟೇಷನ್ ಯಾವುದು ಅಂತ ಹೇಳಿದೆ. ಯಾಕೆ ಸ್ವಲ್ಪ ಸ್ಟೇಷನ್ಗೆ ಬರಬೇಕಲ್ಲ ನೀವು, ಇಲ್ಲೊಬ್ಬ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದಾನೆ, ಅವನ ಹೆಗಲ ಮೇಲೆ ನೀವು ಕೈ ಹಾಕಿದ್ದೀರ. ಸೊ ಅವನು ಮಾಲ್ ಯಾರಿಗೆ ಕೊಟ್ಟೆ ಅಂತ ಹೇಳ್ತಾ ಇಲ್ಲ, ಅವನನ್ನು ಯಾರು ಅಂತ ನೀವು ಗುರುತಿಸೋಕೆ ಸಾಧ್ಯ. ಸ್ಟೇಷನ್ನಿಗೆ ಬರ್ರಿ ಅಂತ. ಅವತ್ತಿಂದ ಸೆಲ್ಫಿ ತರಿಸ್ಕೊಂಡು ಹೆಗಲ ಮೇಲೆ ಕೈ ಹಾಕೋದನ್ನು ಬಿಟ್ಟಿದ್ದೆ. ಅದಕ್ಕೆ ದಯವಿಟ್ಟು ಆ ಸೆಲ್ಫಿ ಹುಚ್ಚಿಸ್ಬಿಡಿ. ಸೆಲ್ಫಿ ಹೆಸರಲ್ಲೇ ಸ್ವಾರ್ಥ ಇದೆ, ಸೆಲ್ಫಿಶ್ ಸೆಲ್ಫಿ. ಆ ಸ್ವಾರ್ಥ ಬಿಟ್ಟು ಗ್ರೂಪ್ ಫೋಟೋ ತಗೊಳ್ಳಿ, ಅದ್ರ ಆನಂದವೇ ಬೇರೆ. ಈಗ ಈ ಗ್ರೂಪ್ ಫೋಟೋ ತೆಗೆದ್ರೆ ಇದನ್ನ ನೋಡಿ, ಅಲ್ಲಿಂದ ನಮ್ಮ ನಟರು ಕೂತಿದ್ದಾರೆ, ಅವರಿಂದ ಹೆಸರು ಹಾಕಿಟ್ಟಿದ್ದು 10 ವರ್ಷ ಆದ್ಮೇಲೆ ಓ ಹೇಗಿದ್ರು ಅವಾಗ, ಈಗ ಹೇಗಾಗಿದೆ. ಹಾ ಇವ್ರ ತಲೆಯಲ್ಲಿ ಎಷ್ಟು ಕೂದಿತ್ತು, ಬೋರ್ಡ್ ಆಗಿದ್ದಾರೆ. 7-8 ಕ್ಲಾಸಲ್ಲಿ ಫೋಟೋ ತೆಗೆಸಿದ ಜ್ಞಾಪಿಸ್ಕೊಳ್ಳಿ, ಇವತ್ತಿಗೂ ನೋಡಿ ಸಂತೋಷ ಪಡ್ತೀವಿ ಅಂತ. 7ನೇ ಕ್ಲಾಸಲ್ಲಿ ಪುಸ್ತಕ ಫೋಟೋ, ಓ ಇವಳೆಲ್ಲಿ ನಡವಯ್ಯನ, ಇವ್ರು ನಾನು ಲವ್ ಮಾಡಿದ್ದೆ, ನನ್ನ ಕಡೆ ನೋಡ್ತಾನೆ ಇರಲಿಲ್ಲ. ಓ ನಮ್ಮ ಎಷ್ಟು ಎಲ್ಲಿ ನಡವಯ್ಯನ ಈಗ, ಹಾ ಇವ್ರು ರಿಟೈರ್ ಆಗಿರ್ಬೋದು ಅಥವಾ ಹಿಂದೆನೂ ಇರ್ಬೋದು, ಅದೊಂದು ಸಂತೋಷ ಇರ್ತೈತೆ. ಅವರು ಈಗೇನಿದೆ ಸರ್ ಸೆಲ್ಫಿ ಪ್ರಾಣೇಶ್, ಮೊದಲು ಪ್ರಾಣೇಶ್ ಫೋಟೋ ತಗೋತಾರೆ ಸೆಲ್ಫಿ, ಆಯ್ತು ಸರ್ ಪಾವಾಡ ಪ್ರಕಾಶ ಕೊಟ್ಟಾರೆ ಪ್ರಾಣೇಶ್ ಡಿಲೀಟು ಪಾವಾಡ ಪ್ರಕಾಶ. ಹಾಗಾದ್ರೆ ಮೆಮರಿ ಫುಲ್ ತೋರಿಸೋದು, ಇಲ್ಲಿರೋರೆಲ್ಲ ಫೋಟೋ ತಗೊಂಡ್ರೆ ಮೆಮರಿ ಫುಲ್ಲು. ಹೀಗಾಗಿ ಯಾ ಫಸ್ಟ್ ತೋರಿಸ್ಕೊಂಡಾನೆ ಫೋಟೋ ಅಂತ, ನೆಕ್ಸ್ಟ್ ಫೋಟೋ ಡಿಲೀಟು. ಇದು ಏನು ಫೋಟೋ ಸಂಸ್ಕೃತಿ, ಏನು ಗೌರವ ಇದು. ಅದಕ್ಕೆ ಈ ಸೆಲ್ಫಿ ಸಂಸ್ಕೃತಿ ಹೋಗ್ಬೇಕು ಅಂತ ಯಾರಾದರೂ ಹೋರಾಟ ಶುರು ಮಾಡಿದ್ರೆ ನಾನು ಮುಂಚೂಣಿಲಿ ಇರ್ತೀನಿ, ದಯವಿಟ್ಟು ನನ್ನ ಕೈ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ ಸ್ನೇಹಿತರೆ. ಎಲ್ಲ ರಾಜಕಾರಣಿಗಳು ವಿಪ್ರ ಸಮಾಜದ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ರು, ನಮ್ಮಲ್ಲಿ ಯಾರೂ ತುಳಿಯಲ್ಲ. ಬ್ರಾಹ್ಮಣರು ಅಂದರೆ ನೀರು ತುಂಬಿದ ಪೈಪ್ ಇದ್ದಾಳೆ, ಒಂದು ಕಡೆ ತುಳಿದ್ರೆ ಇನ್ನೊಂದು ಕಡೆ ಉಬ್ಬುತ್ತೆ. ಜಾಸ್ತಿ ತುಳಿದ್ರೆ ಪೈಪ್ ಒಡಕಡೆ ಹೊರಗೆ ಬರ್ತಾರೆ ನೀರು, ಹಿಂಗಲ್ಲ. ಹೌದಾ? ನಾನು ಆಗ ಶುರುವಿನಲ್ಲೇ ಹೇಳಿದೆ, ನನಗೆ ಯಾವ ನೌಕರಿ ಇಲ್ಲ, ಸರ್ಕಾರಿ ನೌಕರಿ ಸಿಗಲಿಲ್ಲ, ಆದರೂ ಬದುಕಿದ್ದೀನಿ. ದಿನಾ ಸಾಯಂಕಾಲ ಸನ್ಮಾನ ಮಾಡಿಸ್ಕೊಂಡು ಬದುಕಿದ್ದೀನಿ ಅಂದರೆ ಇದು ಕೇವಲ ನಾಲಿಗೆಯ ಬಲ, ಗಾಯತ್ರಿ ಬಲ. ಒಂದು ಚೂರು ಸಂಸ್ಕಾರಗಳನ್ನು ಕಲಿಸಿದ್ರೆ ಮಕ್ಕಳಿಗೆ ಖಂಡಿತ ಮಕ್ಕಳು ಅಭಿವೃದ್ಧಿ. ನಾವೆಲ್ಲ ಬ್ರಾಹ್ಮಣರಿ ನೌಕರಿ ಬಾ ಬಿಸ್ನೆಸ್ ಅಲ್ಲ ಮಾಡಕ್ಕೆ ನಮ್ಗೆ ಬರಲ್ಲ ಅಂತದ್ದೀನ. ಶ್ರದ್ಧೆಯಿಂದ ಇದೇ ಶ್ರದ್ಧೆಯಿಂದ ನಾವು ಮಕ್ಕಳಿಂದ ಟ್ಯೂನ್ ಆಗಿಬಿಟ್ಟಿವಿ. ಬ್ರಾಹ್ಮಣರಿಗೆ ನೌಕರಿ ಬೇಕು, ಸರ್ಕಾರಿ ನೌಕರಿ ಬೇಕು, ಈಗ ಸಾಧ್ಯ ಇಲ್ಲ. ಹೌದಾ? ಈಗ ಎಲ್ಲಿ ಬಿಟ್ಟರೆ ಅಲ್ಲಿ ಬದುಕಬೇಕು ನಾವು. ಡೈನಾಸಾರ್ಗಳಿಲ್ಲ ಈಗ, ಯಾಕಿಲ್ಲ, ಭೂಮಿಗಿಂತ ಭಾರವಾಗಿದ್ದು ಬಿಟ್ಟರೆ ಧನ್ ಧನ್ ಶಬ್ದ ಆಗ್ತಿತ್ತು, ಬದುಕಕ್ಕಾಗಲಿಲ್ಲ. ಆದರೆ ಜಿರಳೆ ಅಂತ ಕರಿತೀವಿ ನಾವು, ಜಂಡಿಗೆ ಅಂತೀವಿ, ಕಾಕ್ರೋಚ್. ಎಷ್ಟು ವರ್ಷ ಅತ್ಯಂತ ಹಳೆಯ ಜೀವಿ ಅಂದರೆ ಅದೇ, ಅದರಷ್ಟು ಹಳೆಯ ಜೀವಿ ಭೂಮಿ ಮೇಲೆ ಯಾವುದೂ ಇಲ್ಲ. ಯಾಕೆ ಹೇಳಿ, ಅದು ಇಸ್ತ್ರಿ ಪೆಟ್ಟಿಗೆ ಕೆಳಗಡೆ ಬದುಕುತ್ತೆ, ಫ್ರಿಜ್ಜಲ್ಲೂ ಬದುಕುತ್ತೆ.
ತಲೆದಿಂಬು ಅಡಿಯಲ್ಲೂ ಬದುಕುತ್ತೆ, ಕಾಲಡಿಯಲ್ಲೂ ಬದುಕುತ್ತೆ. ಯಾವಾದ್ರೂ ತುಳಿದಾದ್ರೆ ಆ ಕಾಲಿಗೆ ಬರುತ್ತೆ, ಗ್ಯಾಪ್ ಅಲ್ಲಿ ಸೈಡ್ ತಗೊಳ್ತವ್ರೆ ಬದುಕ್ಬಿಡ್ತವ್ರು, ಕಾಲಿ ತಕ್ಷಣ ಹೋಗ್ಬಿಡ್ತಾರೆ. ಬದುಕಬೇಕು ಅನ್ನೋರಿಗೆ ಜಿರಳೆ ಆದರ್ಶವಾಗಬೇಕು. ಎಲ್ಲಿ ಬಿಟ್ಟರೂ ನಾನು ಬದುಕ್ತೀನಿ, ಜಿರಳೆ ಆದರ್ಶ. ನಾನು ನಡೆದಿದ್ದೇ ದಾರಿ, ನಾನು ಆನೆ, ನಾನು ಗೆಂಡಾ ಮೃಗ, ನಾನು ಡೈನಾಸಾರ್ ಅಂದರೆ ಒಂದಾನೊಂದು ಸಮಯ ಬರ್ತದೆ, ನಾವು ಕೊಳಿಯುಳಿಕೆ ಕೂಡ ಸಿಗಲ್ಲ. ಇದು ನಮ್ಮ ಕಲಿಸೋದಕ್ಕೋಸ್ಕರ ನಮಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ನಾನು ಭಾವಿಸಿದ್ದೆ. ಅದಕ್ಕೆ ನಾನು ಭಾಷಣಕ್ಕೆ ಬಂದಿಲ್ಲ, ನಾನು ಇನ್ನೂ ಕ್ಲರ್ಕ್ ಆಗ್ತಿದ್ದೆ, ಎಸ್ ಡಿ ಸಿನೋ ಎಫ್ ಡಿ ಸಿನೋ ಆಗ್ತಿದ್ದೆ. ಹಾಂ, ತಿಂಗಳಾಗಿ ಬರೋ ಸಂಬಳ ನಾನು ದಿವಸ ಸಾಯಂಕಾಲ ತೆಗಿತೀನಿ. ಇನ್ಕಮ್ ಟ್ಯಾಕ್ಸ್ ಯಾರಾದ್ರೆ ತಪ್ಪಿದ್ದೀನಿ. ಹೌದಾ? ಇದು ಚಾಲೆಂಜು. ಬರುವಂತಹ ಸಮಸ್ಯೆಗಳನ್ನ ಚಾಲೆಂಜ್ ಆಗಿ ಸ್ವೀಕರಿಸಿದಾಗ ಮಾತ್ರ ನಾವು ಅಭಿವೃದ್ಧಿ ಆಗುತ್ತೆ ಸರ್. ಇವತ್ತು ಟಿವಿಯಿಂದ ಎಷ್ಟು ಜನ ಬರುತ್ತಾ ಇದ್ದೀವಿ, ಸೀರಿಯಲ್ಗಳಿಂದ ಎಷ್ಟು ಜನ ಬರುತ್ತೆ, ಹಾಡಿ ಎಷ್ಟು ಜನ ಬರುತ್ತಾ ಇದ್ದೀವಿ, ಭಾಷಣ ಮಾಡಿ ಎಷ್ಟು ಜನ ಬರುತ್ತಾ ಇದ್ದೀವಿ. ಮಂತ್ರ ನಾನು ಯಾವಾಗ ಹೇಳ್ತೀವಿ, ಏನು ಸರ್ ನಮಗೆ ಮಂತ್ರ ಬಿಟ್ಟರೆ ಬೇರೆ ಏನೂ ಬರಲ್ಲ, ಶ್ರಾದ ಮಂತ್ರ ಕಲಿ. ನಮ್ಗೆ ಈಚೆ ಆಗಲೇ ಹೇಳಿದವರು, ಯಾಕಂದ್ರೆ ಈಗ ಜಾಬ್ ಇರೋರೆಲ್ಲ ಬೇಕಾದ ಸಂಬಳ ಲಂಚ ಹಿಂಸ ಎಲ್ಲ ತಿಂದು ಕುಡಿದು ಬೇಗ ಸತ್ತೋಗ್ತಾರೆ. ಶ್ರಾದ್ದ ಮಾಡಿಸೋಕ್ಕೆ ಯಾರೇ ಇಲ್ಲ, ಮಾಡಿಸ ಶ್ರಾದ್ದ. ಮತ್ತೆ ನೀನು ಪುನಃ ಆ ಸಂಸ್ಕೃತಿ ಬಾ, ಪೂಜೆ ಕಲಿ. ಎಷ್ಟು ಹವನಾಹೋಮಗಳಾಗಿದ್ದೀರಿ ಈಗ, ಯಾಕಂದ್ರೆ ಎಲ್ಲರಿಗೂ ಭಯ ಶುರುವಾಗಿದೆ, ಭಯದ ಮಗಳೇ ಭಕ್ತಿ. ಹೀಗಾಗಿ ಎಲ್ಲ ಹವನಾಹೋಮಗಳೇ ಜಾಸ್ತಿ ಈಗ. ಹೌದಾ? ಅದನ್ನು ಕಲಿ. ಮತ್ತೆ ಅದೇ ಮತ್ತೆ ಪುನಃ ಬಂತು ನೋಡಿ, ಮತ್ತೆ ಪೂಜೆ ಪುನಸ್ಕಾರ ದೇವರು ದಿಂಡ್ರು ಎಲ್ಲ ಶುರುವಾಯ್ತೀಗ. ನಮ್ಮ ವೃತ್ತಿನೇ ಅರ್ಚಕರಾಗಿಬಿಟ್ಟೆ. ಮೂರ್ತಿಯಲ್ಲಿ ದೇವರಿಲ್ಲ ಹೇಳ್ತಾರೆ ಶ್ಲೋಕಗಳು. ನಾನು ಸಂಸ್ಕೃತ ಬರೋ ಸುಳ್ಳು ಭಾಷಣಕ್ಕೋಸ್ಕರ ಗೌದಿಲ್ಲ. ಅರ್ಚಕಸ್ಯ ತಪೋಬಲ ಶಿಲಾಭವತಿ ಶಂಕರ, ಅದು ಶಿಲೇ. ಅರ್ಚಕನ ತಪಸ್ಸಿನಿಂದ ಅದು ಶಂಕರ ಆಗ್ತದೆ, ಲಿಂಗ ಆಗ್ತದೆ, ವೃಂದಾವನ ಆಗ್ತದೆ. ಆ ತಪಸ್ಸಿನ ಬಲ ಅರ್ಚಕರಿಗೆ, ಅರ್ಚಕಸ್ಯ ಬಲ ಶಿಲಾಭವತಿ ಶಂಕರ ಅಂತ ಹೇಳ್ತಾರೆ. ಅದು ನಮ್ಮ ಕೈಯಲ್ಲಿದೆ. ಅದಕ್ಕೆ ನಾನು ಎಲ್ಲ ನನ್ನದ್ಬೋದು, ಏನು ಪ್ರಾಣೇಶ್ವರಿ ಏನು ಮಾಡಬೇಕು, ಜಾಬ್ ಬೇರೆ ಯಾಕೆ ಯೋಚನೆ ಮಾಡಲ್ಲಪ್ಪ ನೀನು. ನಮ್ಮ ಬೀಚಿಯವರು ಇದರ ಅದ್ಭುತವಾಗಿ ಹಾಸ್ಯದಿಂದ 40-50 ವರ್ಷದಿದ್ದರೆ ಅದನ್ನು ಭಾರತ ವರ್ಷದ ಸ್ನೇಹಿತರು. ನಾನು ಗಂಗಾವತಿ ಇರೋದು ರಾಯಮಠದ ಹೇಗೆ, ಈಗ ಜೈನಗರದಲ್ಲಿ ಬಂದಿದ್ದು, ಅಲ್ಲಿನ ಬ್ರಾಹ್ಮಣ ಪರಿಸರ ಹೇಗಿತ್ತು, ನಾನು ಹೇಗೆ ಬದುಕಿದೆ, ಹಾಸ್ಯ ಪ್ರಕ್ರಿಯೆಯಲ್ಲಿ ಹೇಗೆ ಬಂತು ಅನ್ನೋದಕ್ಕೆ ಬೀಚಿಯವರು ನಾನು ಓದಿದೆ. ನಂದನ್ನು ನೀವು ಓದಬೇಕು, 19th ಸ್ಟಾಲ್ ಅಂತ ಇದೆ ಹೌದು, ಅಲ್ಲಿ ನನ್ನೆಲ್ಲ ಪುಸ್ತಕಗಳು ಮಾರಾಟಕ್ಕೆ. ಅದರಲ್ಲಿ ಬರೀ ನಾನು ಕಳೆದ ವಿಶ್ವವಾಣಿ ಬರೆಯುವಂಥ ವಾರದ ಅಂಕಣ, ಅದರದ್ದು 30-60 ಪುಸ್ತಕ 60 ಲೇಖನಗಳು, 2 ಪುಸ್ತಕ ಇದೆ, ಪ್ರಾಣೇಶ್ ಪಯಣ, ಪ್ರಾಣೇಶ್ ಪ್ರಪಂಚ. ಎಂಥವ್ರ ಮಧ್ಯೆ ಬದುಕಿದ್ದೆ ಇವತ್ತು ಹೇಳೋಕ್ಕೆ ಸಮಯ ಇಲ್ಲ. ಎಂಥವ್ರ ಮಧ್ಯೆ ನಾನು ಬದುಕಿದ್ದೆ, ಅಲ್ಲಿ ಹೆಂಗೆ ಹಾಸ್ಯ ಹುಡುಕಿದೆ ಅನ್ನೋದಕ್ಕೆ ಆ ಪುಸ್ತಕದಲ್ಲಿ ನೀವು ಘಟನೆಗಳು ಸಿಗ. ದಯವಿಟ್ಟು ಅವನ್ನ ತೊಗೊಂಡು ಹೋಗಿ. ಶಿವಶಂಕರ್ ಅವರು ನಾವು ಮಾತಾಡ್ತೀವಿ, ಏನು ಸಾರ್ ನೀವು ಎಷ್ಟು ಬೆಳಗಿದ್ದೀರಿ, ನಮ್ಗೆ ಬೆಳಗಾಗಬೇಕು ಅಂತ ಭಾಳ ಇಚ್ಛೆ, ದಪ್ಪ ಆಗಬೇಕು ಅಂತ, ಎರಡೂ ಆಗಲ್ಲ ಅಂತ ತೀರ್ಮಾನ ಮಾಡೋದನ್ನ ಸುಳ್ಳು ಬಿಟ್ಟಿದೆ. ಅವ್ರಿಗೆ ಅದೇ ಕೇಳಿದೆ, ಏನು ಸರ್ ನಿಮ್ಮ ಆರೋಗ್ಯ ಬಿಟ್ಟು 60 ಸಾರ್ ನನಗೆ ಅಂತ. ಓ, ನನಗಿಂತ 3 ದೊಡ್ಡು, ಎಷ್ಟು ಚೆನ್ನಾಗಿದೆ. ಅದಕ್ಕೆ ನೈಸರ್ಗಿಕ ಚಿಕಿತ್ಸೆ ನಮ್ಗೆ. ನಾನು ಯಾವತ್ತೂ ಆರೋಗ್ಯದ ಡಾಕ್ಟರ್ ತೊಗೊಳ್ಳೋ, ಅದಕ್ಕೆ ನಮ್ಮ ವೆಂಕಟರಮಣ ಹೆಗಡೆ ಸೇರಿಸಿ ನೋಡಿ, 57 ವರ್ಷ ನಂಬಕ್ಕಾಗತ್ತೆ ನಿಮಗೆ, ನಂದು ಏನು ಜಾಸ್ತಿ ಅನ್ಸತ್ತ. ಹ್ಞೂ, ಬೆಂಗಳೂರಲ್ಲಿ ನೀವು ಬಹಳ ಸಾಫ್ಟು. ನನಗೆ ವಯಸ್ಸು ಎಷ್ಟು ಹೇಳಿದೆ ಸರ್, 30 ಇರ್ಬೋದಾ, 42 ಇರ್ಬೋದಾ ಅಂತ ಸ್ಟೈಲಾಗಿ ಹೇಳ್ತೀವಿ. ನಮ್ಮ ಕಡೆ ಮುಲಾಜೆಯಲ್ಲಿ ಉತ್ತಗಡದ್ರೆ ಒಂದು 70 ನಿಮ್ಗೆ ಯಾಕಾದ್ರೂ ಕೇಳಿದ್ದ ಭೈ, ನನ್ನ ಮಗನ ಅನ್ಸ್ಬಿಡ್ತು, ಮಗನ ಉತ್ತರ ಕೊಟ್ಟ. ಈಗ ನೋಡಿ, ಹೇಳೇ ಇಲ್ಲ ನಿಮ್ಗೆ ಯಾಕಬೇಕು ಸರ್ ಅಂತ. ಇದು ಬಹಳ ಒಳ್ಳೆ ಉಪಾಯ. ನಿಮ್ಗೆ ಆರೋಗ್ಯ ಸೂಚನೆ ಏನು ಅಂದ್ರೆ, ನಿತ್ಯ ರಾತ್ರಿ ನಮಗೆ ನಿದ್ದೆ ಇಲ್ಲ ಸ್ನೇಹಿತರೆ, ಅಂದ್ರೆ ನಾವೆಲ್ಲೂ ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಪ್ರಯಾಣ ಬಸ್ಸು ಲೋ ರೈಲಲ್ಲೋ ಪ್ಲೇನಲ್ಲೋ ಮಲಗ್ತೀವಿ. ನಿತ್ಯ ರಾತ್ರಿ ನಿದ್ದೆ ಕಡ್ತೀವಿ, ಹಗಲು ಮಲಗ್ತೀವಿ, ಸಾಯಂಕಾಲ ಕಾರ್ಯಕ್ರಮ, ಮತ್ತೆ ಮುಗಿದ ತಕ್ಷಣ 10 ಬಸ್ ಏರು, ನಾಳೆ ನರಬಹುದು. ಆದರೂ ನೋಡಿ, ಆರೋಗ್ಯ ಕೆಟ್ಟಿಲ್ಲ. ಯಾಕೆ? ಮಿತಾಹಾರ ಗಂಡಿಸಿ ಹೊಟ್ಟೆ ಮುಂದೆ ಬರಬಾರ್ದು. ಹೊಟ್ಟೆ ಬಂದಷ್ಟು ಅನಾರೋಗ್ಯ. ನಮ್ಮ ವೆಂಕಟರಮಣ ಹೇಳಿದ್ದೆ, ಅದ್ರ ಬಗ್ಗೆಯೂ ಕೂಡ ಡಯಟ್ ಅಂತ ಪುಸ್ತಕ ಇದೆ, ಅಲ್ಲಿ ಬರೀ 500 ಔಷಧಿಗಳಿದೆ, ಅದನ್ನು ತಗೊಂಡು ಹಾಕಿರ್ಬೇಕು. ಏನು ಹಾರ್ಟ್ ಪ್ರಾಬ್ಲಮ್ ಅಲ್ಲಿ ಇದೆಯಾ ಅಂತ ನಿಮಗೆ ನೀವೇ ಡಯಾಗ್ನೋಸ್ ಮಾಡ್ಕೋಬೇಕಾದ್ರೆ ಸ್ಟ್ರೇಟ್ ನಿಂತ್ಕೋಬೇಕು, ಕೈಯನ್ನು ಹಿಂಗೆ ಮಾಡಬೇಕು, ಅಂತ ಕೈ ಎಳಿಬೇಕು. ಈ ಕೈ ಇಲ್ಲಿಂದ ಸೊಂಟದವರೆಗೂ ಹೈವೇ ಮೇಲೆ ಬಂದಾಗ ಬರಬೇಕು, ಹೈವೇ ಮೇಲೆ ಕಾರ್ ಬಂದಾಗ ಇಲ್ಲಿ ಝೀ ಅಂತ ಬಂದು ಇಲ್ಲಿ ಹಂಪು ಅಂತ ಅಂದ್ರೆ ನಿಮ್ಮ ಹಾರ್ಟ್ ತೊಂದರೆಯಲ್ಲಿದೆ ಅಂತ ಅರ್ಥ. ಅಯ್ಯೋ, ದಯವಿಟ್ಟು ಕೂದಲು ನೋಡ್ಕೋಬೇಡಪ್ಪ, ನಿಂತು ನೋಡ್ಕೋಬೇಡ, ನೋಡು ಕೂದಲೇನೆ ಶುರು ಮಾಡು. ಹಾ, ನಮಗೆ ದೇವರು ವರ ಇದೆ, ಸ್ವಲ್ಪ ಜಾಸ್ತಿನೇ ಇರ್ತದೆ ಬ್ರಾಹ್ಮಣರಿಗೆ. ಹೌದಾ? ಹೊಟ್ಟೆಯಿಂದಲೇ ನಮ್ಮನ್ನು ಗುರುತಿಸ್ತಾರೆ ಜನ. ನಿಂತ್ಕೊಂಡು ಕೈ ಆಡಿಸ್ಕೊಂಡಾಗ ಹೊಟ್ಟೆ ಮುಂದೆ ಬರಲಿಲ್ಲ ಅಂದ್ರೆ ನೀವು ಆರೋಗ್ಯವಾಗಿದ್ದೀರಿ. ಎದೆ ಮತ್ತು ಹೊಟ್ಟೆ ಸಮತಳೆಯಲ್ಲಿದ್ದಾಗ ಮಾತ್ರ ಹೃದಯಕ್ಕೆ ತೊಂದರೆ ಇಲ್ಲ.
ಹೃದಯಕ್ಕೆ ತೊಂದರೆ ಇದೆ ಅಂತ ಹೆಂಡತಿ ಮುಂದೆ ಮಾತ್ರ ಹೇಳ್ತೀವಿ ನಾವು, ರಾತ್ರಿ ಹೊತ್ತು ಅದನ್ನು ಹೇಳಬೇಡಿ. ಈಗ ಕಾಲಮಾನ ಸೂಕ್ಷ್ಮ, ರಾತ್ರಿ ಅವನ ಬಂದಿದೆ, ಎದೆ ಚುಚ್ಚಿದಾಗ ಆಗ್ತಾ ಇದೆ, ಮೊಟ್ಟೆಗೆ ಹಿಂಡಿದಾಗ ಆಗ್ತಾ ಇದೆ ಅಂದಂತ ಅವಳೇನಂತ ಹೌದಾ ತುಂಬ ತೊಂದರೆ ಆಗ್ತಿದೆ ಇಲ್ರಿ, ಹೌದು ತೊಂದರೆ ಆಗ್ತಿದೆ, ನಿಮ್ಗೆ ಎಲ್ ಐ ಸಿ ಮಾಡಿಸಲ್ಲ ಎಲ್ಲಿ ಹೌದಾ, ಅಯ್ಯೋ ನಿಮ್ಮ ಮನೆ ಕಾಯುವಾಗ ಅಂತ ಸುಮ್ಮನೆ ಮಾಡಿ ಬಂದ ತಿರ್ಗಾ ಒಂದೆರಡು ದಿನ ಅಂದ್ರೆ ಮತ್ತೆ ಯಾಕೋ ಇದೆ ಚುಸ್ತಾ ಇದೆ ಕಡೆ ಅಂತ ಅವಾಗ ಕೇಳಿದ್ರೆ ತಪ್ಪಾಗುತ್ತೆ ಅಂತ ಡಾಕ್ಟ್ರಿಗೆ ಫೋನ್ ಮಾಡಲ್ಲ, ಎಲ್ಲಿ ನಿಮ್ಮ ಮೊಬೈಲ್ ಕೊಡಿ ಅಂತ ಕೊಟ್ಟ, ಪಾಸ್ವರ್ಡ್ ಹೇಳಿ ಅಂತ, ಅಯ್ಯೋ ಚುಚ್ಚೋದು ಹೋಯ್ತು ತಾ ಅಂತ, ಪಾಸ್ವರ್ಡ್ ಕೇಳಿದ್ರೆ ನಮ್ಮ ಎದೆ ಚುಚ್ಚೋದು ಹೋಗ್ಬಿಡ್ತದೆ. ಗಂಡ ಹೆಂಡರ್ ಮಧ್ಯೆಯಲ್ಲಿ ಒಬ್ಬೊಬ್ಬರು ನಂಬರು ಒಬ್ಬರದು ಮೊಬೈಲ್, ಅವ್ರದ್ದು ಇವ್ನಿಗೆ ಬಿಟ್ಕೊಡಲ್ಲ ಇವ್ರು ಅವ್ರಿಗೆ ಬಿಟ್ಕೊಡಲ್ಲ, ಏನು ಸಸ್ಪೆನ್ಸ್ ಕಾಪಾಡ್ತೀವಿ ಎಲ್ಲರೂ ಅವ್ರದ್ರ. ನಾನು ಹೋದಿರ್ತಕ್ಕಂಥ ಇಷ್ಟು ಸಭೆಗಳಲ್ಲಿ ನಾನು ಮಾತಾಡ್ತಿರ್ಬೇಕಾದ್ರೆ ಮೊಬೈಲ್ ಹಿಡಿದೇ ಇರೋದನ್ನ ನೋಡಿದ್ದೇ ಇಲ್ಲಿ ನಾನು, ಯಾರು ಕೈಯಲ್ಲಿ ಮೊಬೈಲ್ ಅಂದ್ರೆ ಅದೆಷ್ಟೊಂದು ಗೊತ್ತಿಲ್ಲ ನಮ್ಮ ಮೇಲೆ. ಹಾ ಬಹಳ ಸಂತೋಷ ಇದೆ, ಯಾರು ವಾಟ್ಸಪ್ ನೋಡ್ತಾ ಇಲ್ಲ, ರೆಕಾರ್ಡ್ ಮಾಡ್ಕೊತಾ ಇಲ್ಲ, ಹೌದಾ? ಇದು ಬೇಕು ಸದಾ ವಾಟ್ಸಪ್ಪಲ್ಲಿ ತಿಕ್ಕದೇ ತಿಕ್ಕದೆ. ಮಕ್ಕಳಿಗೂ ಹಾಗೆ ಏನು ಜ್ಞಾಪಕ ಇಲ್ಲ ಮಕ್ಕಳಿಗೆ, ಆ ಪಿಕ್ಕವನ್ನ ನೀವು ನಿಧಾನ ಕರ್ಕೊಂಡು ಬಸ್ಸಲ್ಲಿ ಕೂರಿಸಿ ಒಂದ್ಸಲ, ಬರೀ ಹೆಬ್ಬರಲ್ಲಿಂದಾನೆ ಬಸ್ಸಲ್ಲಿ ತಿಕ್ಬಿಡ್ತಾನೆ. ಪೆನ್ ಎಷ್ಟು ಜನ ಹತ್ರ ಇದೆ ಅಂತ ಕೇಳಿದ್ರೆ ಎಲ್ಲೋದು 20 ಜನ ಸಿಗ್ತಾರೆ ಪೆನ್ ಇರೋರು, ಪೆನ್ನೇ ಇಲ್ಲ, ಹೆಂಗೆ ಹೇಗೆ ಮಾಡ್ಕೊಂಡು ಎಲ್ಲ ಮೊಬೈಲ್ನಲ್ಲಿ ಬಿಡಬೇಕಾದ್ರೆ ಬರೀ ನೋಡಿ 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 ಹೇಗಾಗಿದ್ದೀವಿ ಅಂದ್ರೆ ಮಕ್ಕಳು ಪಕ್ಕದಲ್ಲಿ ಕೂತಿರೋ ಆಚಾರನ ಪಂಡಿತರನ್ನ ಏನೂ ಕೇಳಲ್ಲ, ಏ ಮಕ್ಕಳು ಆಚಾರ ಇದ್ದಾರೆ ಪಂಡಿತರ ಕೇಳಪ್ಪ, ಇಲ್ಲ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತೇನೆ, ನೆಟ್ಟಲ್ಲಿ ನೋಡ್ತೀನಿ, ಗೂಗಲ್ನಲ್ಲಿ ಸರ್ಚ್ ಮಾಡಿ ಮಾಡಿ ಮಕ್ಕಳೆಲ್ಲ ಗೂಗಲಾಗೋದು, ಮನೆಗೆ ಯಾರು ಬಂದರೂ ಮಾತಾಡ್ಸಲ್ಲ, ಹೌದಾ? ವಾಟ್ಸಪ್ಪಲ್ಲಿ ಒಳ್ಳೇದು ಬರ್ತದೆ ಅದನ್ನ ನೋಡ್ಬೇಕು ನಾವು. ಈಗ ನನ್ನ ಜೊತೆಗೆ ಒಬ್ಬ ಯಾರೋ ಸಂತರು ಕೂತಿದ್ರು ಪಕ್ಕದಲ್ಲಿ, ಭಾಳ ಚೆನ್ನಾಗಿ ಹೇಳಿದ್ರು, ಇನ್ನೊಂದು ಕಾಗೆದು ಟಿ ವಿ ಭಾಳ ಚೆನ್ನಾಗಿ ಇರ್ತದೆ, ನನಗೆ ಇಷ್ಟವಾದ ಪ್ರಾಣಿ ಕಾಗೆ, ನೀವು ಕರಗಿದ್ದೀನಿ ಅಂತಲ್ಲ, ಕಾಗೆ ಅತ್ಯಂತ ಶ್ರೇಷ್ಠ ಪ್ರಾಣಿ, ಯಾಕೆ ಹೇಳಿ, ನಿರ್ಮೋಹತ್ವದ ಸಂಕೇತ ಕಾಗೆ. ಕಾಗೆ ನೋಡಿ ಯಾರು ಬನ್ಸಲ್ಲ, ಅದ್ರ ಮಾತು ಕೇಳಲ್ಲ. ಒಮ್ಮೆ ಹೀಗೆ ಒಬ್ಬ ಎಲ್ಲ ಪಕ್ಷಿ ಹತ್ರ ಹೋದಂತೆ, ಕಿಳಿ ನೀನೆಂತ ಕೊಂಡ್ವಂತ ನೋಡಿ ಏನು ಚೆನ್ನಾಗಿದೆಯಾ ಕೇಳಿ, ಅಮ್ಮ ಕೊಕ್ಕು ಕೆಂಪು ಹಿಂದ್ಗಡೆ ಹಸಿರು, ಮೈ ಗಾಡ್ ಬ್ಯೂಟಿಫುಲ್ ಅಮ್ಮ ನೀನು, ಅದು ಹೇಳ್ತೀನಿ ಏನು ಬ್ಯೂಟಿಫುಲ್ ಮಣ್ಣಂಗ ಕಟ್ಟಿ ಪಲಸದಲ್ಲಿ ಹಾಕ್ತಾ ಇರ್ಬೋದು, ಇಷ್ಟಿಷ್ಟು ಏನೋ ಕೊಡ್ತಾರೆ, ನನ್ನ ರೂಪನೇ ನನ್ನ ಮಾತೇ ನನಗೆ ಬಂಧನ, ನನ್ನದೇ ಜನ್ಮ ಮತ್ತೆ ಯಾರು ಚೆನ್ನಾಗಿ ನವಿಲನ್ನು ಕೇಳು, ನವಿಲ ತೋರು ನವಿಲು, ಓ ನವಿಲ ಏನೇನಮ್ಮ ಏನೆಲ್ಲ ಕಣ್ಣುಗಳು ರೆಕ್ಕೆ ಇದು ತುಂಬ ನಿನ್ನ ಹಿಮ್ಮ ಹುಚ್ಚು ತುಂಬ, ನೀನು ಎಂಥ ಹಸಿರು ಬಣ್ಣ ಎಂಥ ಸುಂದರ, ಯಾ ಬಡ್ಕೋಬೇಕು ಯಾವ ಯಾರು ಬಾಣ ಹೊಡಿತಾರೋ ಯಾರು ಗುಂಡು ಹೊಡಿತಾರೋ ನೋಡ್ಬೇಕು ನಾನು, ಹೀಗೆ ಎಲ್ಲ ಹಂಸದ ಥರವಲ್ಲ, ಹಂಸ ಎಷ್ಟು ಬಿಳಿಪು ಏನು ನಿಧಾನಕ್ಕೆ ಅಂತ ಯಾರು ಬಡ್ಡಿ ಮಗ, ನಾನು ನಿಧಾನಕ್ಕೆ ಕೇಳ್ಬೇಕಾದ್ರೆ ಒಳಗಡೆ ನನ್ನ ಕಾಲು ನೋಡಬೇಕು, ಸದಾ ಬಡ್ಕೋ ತಿಂತೀನಿ ನಾನು, ಬಡ ಬಡ ಅಂತ ಬಡ್ಕೊಂಡ್ರೆ ನಿಧಾನಕ್ಕೆ ತಿಂತೀನಿ, ನನ್ನ ಕಷ್ಟ ನಿನಗೇನು ಗೊತ್ತು. ಹೀಗೆ ಎಲ್ಲ ಪಕ್ಷಿಗಳ ಹತ್ರ ಹೋದರೂ ಅವೆಲ್ಲ ಒಂದೊಂದು ಕಷ್ಟ ಇತ್ತು, ಕೊನೆ ಯಾರು ನಿಜವಾಗಿದ್ರೆ ಕಾಗೆ. ಕಾಗೆಗೆ ಬಂಧನಗಳಿಲ್ಲ, ಅದು ಮಾತಾಡಲ್ಲ, ಮೃದುವಾಗಿ ಮಾತಾಡೋದು ಬರೀನ ಕಾ ಕಾ ಅಂತ ಅರಸ್ತಾರೆ. ಹೀಗಾಗಿ ಕಾಗೆ ಸರ್ವಶ್ರೇಷ್ಠ, ಅದನ್ನ ಯಾರು ಬಂದಿಸಲ್ಲ, ಎಲ್ಲಿ ಬೇಕಲ್ಲಿ ಹಾಕ್ತದೆ, ಎಲ್ಲಿ ಬೇಕಲ್ಲಿ ತಿಂತದೆ, ಕೆಳಗಡೆನೂ ಕೂರ್ತದೆ, ಒಂದು ಕ್ಷಣದಲ್ಲಿ ಗೋಪುರ ಮೇಲೇನು ಕೂರ್ತದೆ, ಅದು ಗೋಪುರ ಮೇಲೆ ಕೂತೀನಿ ಅಂತ ಹೀಗಿಲ್ಲ, ನೆಲಕ್ಕೆ ಕೂತೀನಿ ಅಂತ ಕುಗ್ಗಿಲ್ಲ. ಕಾಗೆ ನಿರ್ಮ ಅದಕ್ಕೇನೆ ಸತ್ತ ಮೇಲೆ ಕಾಗೆ ಪಿಂಡ ಅಂತ ಮಾಡೋದೇ, ಅದಕ್ಕೆ ನಮ್ಮ ಪಿಂಡನ ಕಾಗೆ ಮುಟ್ಟಿದ್ರೇನೆ ಮೋಹ ಕಳ್ಕೊಂತು ಈ ಜೀವ, ಈಗ ಭೂಮಿಯಲ್ಲಿ ಇಂಕು ತಪ್ಪಿತು ಇವನಿಗೆ ಅಂತ ಅದಕ್ಕೆ ಕಾಗೆ ಪಿಂಡ. ಕಾಗೆ ಪಿಂಡ ಅಂದರೆ ಬೇರೆ ಏನಾದರೂ ಮಾಡಿದ್ರೆ ಶ್ರೀಮಂತರೆಲ್ಲ, ಓ ನಮ್ಮ ತಂದೆಗೆ ನವಿ ಪಿಂಡ ಮಾಡಿಸಿದ್ರು, ಓ ನಮ್ಮ ತಂದೆಗೆ ಪ್ಯಾರಟ್ ಗಿರಿ ಪಿಂಡ ಮಾಡಿಸಿದ್ರು, ಈಗೆಲ್ಲ ಶುರುವಾಗ್ತಿತ್ತು. ಸದ್ಯ ಕಾಗೆನೇ ಬೇಕು ಅದಕ್ಕೆ ಅನ್ನೋ ಶಾಸ್ತ್ರ ಹೇಳಿದೆ ಒಳ್ಳೆಯದೇ, ಇದನ್ನು ಶ್ರೀಮಂತರು ಆನೆ ಪಿಂಡ ಆಯ್ತು ಸರ್ ನನ್ನ ಪಾಠದ್ದು, ನಾವೆಲ್ಲ ದೊಡ್ಡ ಫ್ಯಾಮಿಲಿ ಆನೆ ಪಿಂಡ ಗೇಂಡ ಮಾಡೋ ಪಿಂಡ ಮಾಡಿಸಿದ್ರು, ಸದ್ಯ ಕಾಗೆ ಅಂತಿರೋ ನಮ್ಮ ಪುಣ್ಯ ಸುದೀವ ನಿರ್ಮೋಹತ್ವ ಸಿಗ್ತದೆ. ಅದಕ್ಕೆ ವಾಟ್ಸಪ್ ಭಾಳ ಚೆನ್ನಾಗಿ ಬನ್ನಿ, ಕಾಗೆ ಒಂದಗಳು ಸಿಕ್ಕರೆ ತನ್ನ ಬಳಗವನ್ನೆಲ್ಲ ಕರೆಯುವುದು, ಕಾಗೆ ಒಂದಗಳು ಸಿಕ್ಕರೆ ತನ್ನ ಬಳಗವನ್ನೆಲ್ಲ ಕರೆಯುವುದು, ಮನುಷ್ಯರಿಗೆ ಒಂದಗಳು ಸಿಕ್ಕರೆ ತನ್ನ ಬಳಗವನ್ನೆಲ್ಲ ಮರೆಯುವುದು. ಎಷ್ಟು ಹೌದಾ, ಕಾಗೆ ಗಿರೋ ಕೂಡ ನಮಗೆ ಒಂಚೂರು ಅಧಿಕಾರ ಹಣ ಅಹಂಕಾರ ಬಂತು ಅಂದರೆ ಒಂದು ಬಳಗ ಹೊರಡ್ತೀವಿ, ಕಾಗೆ ಹತ್ತಿರ ಕರೀತದೆ. ಅದಕ್ಕೆ ಕಾಗೆ ಶ್ರೇಷ್ಠ ಪ್ರಾಣಿ ಅಂತ ನಾನು ಎಲ್ಲೋ ಓದಿದ್ದೆ, ನಿಮ್ಗೆ ಇಷ್ಟ ಇಲ್ಲದ್ರೆ ಬಿಡ್ಬೋದು, ಒಬ್ಬರಲ್ಲ ಅವಶ್ಯಕತೆ ಇಲ್ಲ, ಆದರೆ ಈ ವಿಷಯ ನಿಮ್ಗೆ ಗೊತ್ತೇ. ಇಂಥ ವಿಷಯಗಳನ್ನು ಹಾಸ್ಯದ ಮೂಲಕ ಹೇಳಿದ್ರೆ ಜನ ಅರ್ಥ ಮಾಡ್ಕೊಂತ ಸ್ನೇಹಿತರು, ಅದಕ್ಕೆ ನಾವು ಹಾಸ್ಯದ ಮುಖಾಂತರ ಹೇಳುವಂಥ ಬೈಪಾಠ ಇಟ್ಕೊಂಡಿದ್ದೀವಿ.
ಬೀಚಿ ಅವ್ರು ಬರುವಂತಹ ಕಾದಂಬರಿಗಳಲ್ಲಿ ಬ್ರಾಹ್ಮಣ ನೀವು ತಮಾಷೆ ತಗೊಳ್ಳಿ, ಸೀರಿಯಸ್ ಆಗಿ ತಗೋಬೇಡಿ. ಒಂದು ಬ್ರಾಹ್ಮಣ ಸರ್ ಇದೇ ತರ 15,000 ಜನ ಏನೆಲ್ಲ ಕೂತಿದ್ದಾರೆ, ಇದಕ್ಕಿದೆ ಯಾವಾಗ ಅಟೆಸ್ಟ್ ಮಾಡೋದು? ಯಾರು ಬೇರೆ ಬಂದು ಸೇರ್ಕೊಂಡು ಕಲ್ಲೇಶ್ವರ ಸುಟ್ಟು ಓ ಗಲಾಟೆ ಪೊಲೀಸರು ಬಂದರು. ಎಸ್ ಪಿ ಬಂದ್ರೆ ಲಾಠಿ ಸರ್ಚ್ ಮಾಡೋ, ಲಾಠಿ ಸರ್ಚ್ ಮಾಡೋ, ಲಾಠಿ ಶಿವಶಂಕರ್ ಅವ್ರು ಕೈ ಮುಗಿದ್ರು. ಬೇಡ ಸರ್, ಲಾಠಿ ಸರ್ಚ್ ಬೇಕ, ಬ್ರಾಹ್ಮಣರಿಗೆ ಬೇಗ ಹೇಳಕ್ ಬಂದ್ರೆ ಕಾಲೆಲ್ಲ ಊರ್ಕೊಂಡಿದ್ದರು, ತುಪ್ಪ ಗಿಪ್ಪ ಜಾಸ್ತಿ ತಿಂತೀವಿ, ಬೇಗ ಹೇಳಕ್ಕಾಗಲ್ಲ. ಆಮೇಲೆ ಬ್ರಾಹ್ಮಣರನ್ನ ಹೊಡಿಬಾರ್ದು, ಬ್ರಹ್ಮಹತ್ಯ ದೋಷ, ಒಂದೆಡೆಗೆ ಸತ್ತೋಗ್ಬಿಡ್ತೀವಿ ನಾವು, ಬ್ರಹ್ಮಹತ್ಯ ದೋಷ ನಿಮಗೆ. ಹಾಗಾದ್ರೆ ನೀರು ಬಿಡಿ, ಎಲ್ಲರೂ ನೀರಿಗೆ ಸಿಕ್ಕೇ ಬಿಡಿ. ಅಯ್ಯೋ ಬೇಡ ಸಾರ್, ಸ್ನಾನ ಆಯಿತು ಅಂತ ಅಲ್ಲೇ ಅನೇಕ ಶುರು ಮಾಡಿಬಿಡ್ತಾರೆ. ಓ ಮತ್ತೆ ಟಿಯರ್ ಗ್ಯಾಸ್ ಹಾಕೋ, ಕಣ್ಣು ಬಂದಾಗ ಅಯ್ಯೋ ಅಯ್ಯೋ, ಬ್ರಾಹ್ಮಣರ ಕಣ್ಣಲ್ಲಿ ನೀರು ಬರೋಕ್ಕೆ ಸಾಧ್ಯ ಇಲ್ಲ ರೀ, ಬರೆಸಬೇಡಿ, ನಿಮ್ಮ ಮಹಾಪಾಪ. ಬ್ರಾಹ್ಮಣರ ಕಣ್ಣಲ್ಲಿ ನೀರು ಬರಲ್ಲ, ಊಟ ತಡ ಆದ್ರೆ ಮಾತ್ರ ಕಣ್ಣಲ್ಲಿ ನೀರು ಬರ್ತದೆ. ಇನ್ನು ಯಾವುದಕ್ಕೂ ನಾವು ಒಳ್ಳವರು, ತಲೆ ಕೆಟ್ಟು ಎಸ್ ಪಿ ಏನು ಮಾಡ್ರಿ ಶಿವಶಂಕರೇ, ಲಾಠಿ ಚಾರ್ಜ್ ಬೇಡ ಅಂತೀರಿ, ಟಿಯರ್ ಗ್ಯಾಸ್ ಬೇಡ ಅಂತೀರಿ, ನೀರಿನ ಚಿರಿಕೆ ಬೇಡ ಅಂತ ಇನ್ನೇನು ಮಾಡಲಿ ಸಾರ್? ಸಾರ್ ನಾನೊಂದು ಅನೌನ್ಸ್ ಮಾಡ್ತೀನಿ, ಮಾಡಿ ಬಾ. ಕಡೆ ಪಂಕ್ತಿ ಎಲೆ ಹಾಕಿದೆ, 15,000 ಜನ ಒಬ್ಬರು ಇಲ್ಲ. ಆಗ ಎಸ್ ಪಿ ಹೇಳಿದ್ರು ಶಿಕ್ಷಕರು, ಸಾರ್ ಇದು ನಮ್ಮ ಸಮಾಜದಲ್ಲಿ ಮಾತ್ರ ನೋವೇ ಆಗುತ್ತೆ, ಎಲ್ಲ ಕಡೆ ಆಗಲ್ಲ. ನೋಡಿ ತಮಾಷೆ ಇದ್ರು ಕೂಡ ಎಷ್ಟು ನಿಜ. ಹೌದಾ ಸ್ನೇಹಿತರೆ, ಅದಕ್ಕೆ ನಿಮ್ಮ ಮಕ್ಕಳಲ್ಲಿ ಹಾಸ್ಯ ಪ್ರಜ್ಞೆ ಇಲ್ಲ ಇವತ್ತು, ನಿಮ್ಮನ್ನೂ ಇಲ್ಲ. ಏನ್ ಕೆಲವರು ಸೀರಿಯಸ್ ಆಗಿರ್ತಾರೆ, ನಗಬಾರ್ದ್ರೆ ಆಗಲ್ಲ, ದೇಶ ಹೊತ್ತು ರೀತಾ ಇದೆ. ನಾವು ನಗೋದು ಅರ್ಥಿರ್ತಿರ್ತೇವೆ, ನೀವಾಗಲೂ ಬಿದ್ದು ಸಾಯಿ ಅಂತೀರ. ನಮ್ಮ ಬೀಚವರಾಗಿ ಅವರ ಕತ್ತಿರಲ್ಲಿ ಓದಿದಾಗ ಎಂತ ಅದ್ಭುತವಾದಂಥ ವಿಷಯ ನಮಗೆ ಸಿಗುತ್ತೆ ಅಂದರೆ, ಅವ್ರ ಮಾತಿನಲ್ಲೇ ಕೇಳಬೇಕು, ಅವ್ರ ಕತ್ತಿರಲ್ಲೇ ಓದಬೇಕು. ಅವರ ಧಾಟಿಯಲ್ಲೇ ನಾನು ಸ್ವಲ್ಪ ಇತ್ತೀಚಿಗೆ ಬರೆಯೋದಕ್ಕೆ ಶುರು ಮಾಡಿದ್ದೀನಿ. ಅವೆಲ್ಲ ಅವ್ರ ಕೃಪೆ ಹಾಸ್ ಹೇಳೋದಲ್ಲೇ, ಪ್ರಾಣಶಃ ಮಾತಾಡಿದ್ದೆಲ್ಲ ಗಾಳಿಗೆ ಹೋಗ್ತಾರೆ, ಹೇ ಬರೆಯೋದನ್ನು ಕಲಿ ಅಂದರು. ಬರದೆ ಇನ್ನೇನೇನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ನಮ್ಮ ಆ ಮನೆ ಆಗಲೇ ಕೊಡ್ಸ್ಕೊಂಡ ನಾನು ಬ್ರಾಹ್ಮಣ ಥರ ಇದ್ದೀನಿ, ಪ್ರಾಣೇಶ್ವರ ಇಲ್ಲ ಅಂತ ಅದರ ಅರ್ಥ. ಇದು ನಿಜವಾಗೂ ನಡೆದ ಘಟನೆ ರೀ, ಮಂತ್ರಾಲಯಕ್ಕೆ ಹೋಗಿದ್ವಿ ಪುಣ್ಯಾತ್ಮನ ಕರ್ಕೊಂಡು, ಶರ್ಟ್ ಬಿಚ್ಚಿಸಿದ್ವಿ, ನಂದೇ 9 ಎಳೆ, 3 ಎಳೆ ಕೊಟ್ಟೆ, ನಾ 9 ಎಳೆ ಹಾಕೊಳ್ಳೋದೇ ಅದಕ್ಕೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮದುವೆ ಆದ್ರೆ 9 ಎಳೆ, ಯಾರಿಗಾದ್ರೂ ಅಪಾಯ ಬಂದ್ರೆ 3 ಎಳೆ ಕೊಡು ಅಂತ ಹಾಗೆ ಹಾಕೋಬೇಕು. 9 ಎಳೆ ಇರೋದು ಈ ಥರದಲ್ಲಿ ಯಾರಾದ್ರೂ ಸಿಗ್ತಾರಪ್ಪ ಅದನ್ನು ಕೊಡು ಅಂದರೆ, ಬ್ರಾಹ್ಮಣರೇ ಜನಿವಾರನೂ ಬಿಡಲ್ಲ ಜನ ಅಂತ ಇದ್ರ ಅರ್ಥ. 1-3 ಎಳೆ ಕೊಟ್ಟೆ ಹಕ್ಕಡ ಸ್ನೇಹಿತರೆ, ಇವನನ್ನು ಒಳಗಡೆ ಬಿಟ್ಟ ಆ ಗಾಡಿಯಲ್ಲಿ ಊಟ ಹಾಲಲ್ಲಿ ನಾನು ಬಿಡಲಿಲ್ಲ ಬಡ್ಡಿ. ಓ ಏನ್ ಕರ್ಮ ಇದು ಅನ್ಕೊಂಡು ಗೋತ್ರ ಅಂದ ಶ್ರೀವತ್ಸ ಅಂದೆ. ಹನುಮಾನ ಬಾಬಿ ಇವ್ರು ಗೋತ್ರ ಕೇಳಿದ್ರೆ ಬಿಟ್ಟ ನಿಮ್ ಗೋತ್ರ ಅಂದ್ರಟ ಮಾಮನಿ ಪಾಪ ಅದನ್ನ ಹೇಳ್ಕೊಟ್ಟಿಲ್ಲ. ನಿಮಗೆ ಗೋತ್ರ ಅನ್ನೋದು ಗೋತ್ರ ಅಂತ ಕೇಳಿಸ್ತು. ಇವನೇನ್ ಮಾಡ ನಮ್ ಕಡೆ ಒಂದು ಬಟ್ಟೆಗೆ ಮಂಜೂರು ಪಾಠ ಅಂತ ಕರೀತಾರೆ. ಮಂಜೂರು ಪಾಠ ಅಂತ ತೀರಾ ಹಾಕಿದ ಬಟ್ಟೆ, ಖಾದಿ ಏನೋ ಉಳಿದಿದ್ದನ್ನ ಪಾಠ, ತೀರಾ ಬಡ್ತಂದ ಬಟ್ಟೆ. ಇವ್ನು ದೋತ್ರ ಅಂದ ತಕ್ಷಣ ಮಂಜೂರು ಪಾಠ ಅಂದ್ಬಿಟ್ಟು ಗೊತ್ತಾಗ್ಬಿಡ್ತಾರೆ. ಏನೋ ನಾ ಬಾಬಿ ಸರ್, ಪ್ರಾಣೇಶ ಸರ್, ಮಾಮನಿ ಸರ್, ಜೋಶಿ ಸರ್, ಹಾಸ್ಯ ಅಂತ ಕೈ ಮುಂದೆ ಆಯ್ತು ಆಯ್ತು ಹೋಗಿ ಹೋಗಿ ಒಳಗಡೆ ಊಟಕ್ಕೆ ಕೂತ್ಕೊಂಡ್ರಿ ಸರ್. ಎಲೆ ಹಾಕಿದ್ರು ಎಲ್ಲರೂ ಸಕ್ಕಂಬಿಟ್ಟ ಮಾಮನಿ ಕುಡಿನ ಬಳಕ್ ಮಾಡಿಬಿಟ್ಟ. ಕಡೆ ಹಾಕು ನೀರು ನೋಡ್ಕೋ, ಯಾಕೆ ನೀರು ಯಾಕೆ ಎಲೆ ಕ್ಲೀನ್ ಮಾಡ್ಕ, ಎಲೆ ಕ್ಲೀನ್ ಮಾಡಿರಲ್ಲ ಅಂತ, ಏನೂ ಕ್ಲೀನ್ ಮಾಡಿರಲ್ಲ, ಎಲ್ಲ ನಾವೇ ಮಾಡ್ಕೊಂಡು ಮಾಡ್ತಾರೆ ಎಲ್ಲ ಕ್ಲೀನ್ ಬಡಿಸಿದ್ರು. ಚಿತ್ರಾವತಿ ನಾವೇನು ಮಾಡ್ತೀವಿ ಮಾಡೋದಿಲ್ಲ, ಸುಮ್ಮನೆ ಕರೆ ಚಿತ್ರಾವತಿ ಅಂತ ಪ್ರಶಂಸಾಮಿ ಮಾಡಿದ್ವಿ. ಚಿತ್ರಾವತಿ ಇಡೋದು ಬಂತು, ನಾವು ಈ ಕಡೆ ಇಟ್ಬಿಡಿ, ಅವ್ನು ನೋಡ್ತಿರಲ್ಲ ಅವ್ನು ಯಾವ ಕಡೆ ಕಾಣಿಸ್ತಾನ ಈ ಕಡೆ ಇಟ್ಬಿಡಿ. ಬಡಿಸೋನೊಂದು ಕ್ಷಣ ಹಿಂದೆ ನೋಡಿ ಸುಮ್ಮನೆ ಹೋಗುವಂತ ಕಂಡುಬಿಟ್ಟೆ. ತಿರ್ಗಾ ನಮ್ಮ ಪಂಕ್ತಿ ಹುಳಿ ತಗೊಂಡು ಬರಲೇ ಇಲ್ಲ. ಇದು ನಾವು ಒಂದು ದೊಡ್ಡ ವಿವಾದನೂ ಮಾಡ್ಬೋದು, ಹಾಸ್ಯ ಈ ಒಂದು ಘಟನೆಯಾಗಿ ಹೇಳ್ಬೇಕು. ಈ ಕಲೆಯನ್ನು ಕಲಿಬೇಕು, ಇದನ್ನು ನಮಗೆ ಹಾಸ್ಯ ಸಾಹಿತ್ಯ ಕೊಡುತ್ತೆ. ಭಯಂಕರ ಸೀರಿಯಸ್ ಸಮಸ್ಯೆಗಳನ್ನ ಅತ್ಯಂತ ಸಮೀಕರಣಗೊಳಿಸೋದು ಹಾಸ್ಯ ಪತ್ರಿಕೆ. ಇನ್ನ ವಿವಾದ ಮಾಡಿ ಪತ್ರಿಕೆ ಬರಬಹುದು, ಒಬ್ಬ ಬೇರೆ ವ್ಯಕ್ತಿ ಬಂದು ಕೂತಿದವ್ರೆ ಗಣೇಶ್ ಅವ್ರನ್ನ ಧರ್ಮದಿಂದ ಹೊರಗೆ ಹಾಕ್ಬೇಕು, ಮಠದಿಂದ ಹೊರಗೆ ತೊಳಬೇಕು. ಏ ರೈಟ್ ಆಗಿ ಇದನ್ನೇ ಮಕ್ಕಳಿಗೆ ಹಾಸ್ಯ ಪ್ರಜ್ಞೆಯನ್ನು ಕೊಡಿ, ಕಂಪ್ಯೂಟರ್ ಮುಂದೆ ಕೂರಿಸ್ಬೇಡಿ, ಪುಸ್ತಕದ ಮುಂದೆ ಕೂರಿಸ್ಬೇಕು, ಮೊಬೈಲ್ ಕಿತ್ಕೊಳ್ಳಿ ಪುಸ್ತಕ ಕೊಡಿ. ಯಾಕೆ ಮಕ್ಕಳು ಸುಧಾರಿಸಲ್ಲ ನಾವು ಅವತ್ತು ಓದೋದೇ ಇಲ್ಲ ಮಕ್ಕಳು. ಹಾಂ, ಭಾಗವತಲ್ಲಿ ಎಂತೆಂಥ ಅದ್ಭುತ ಕಥೆಗಳು, ಒಂದು ಕಥೆ ಹೇಳಿ ನಾನು ಮಾತಿಗೆ ಮಗಳಾಡ್ತೇನೆ. ನಾವು ಊರಿಗೆ ಹೋಗಬೇಕು ಮತ್ತು
ಇವತ್ತು ನಿಧಾನಕ್ಕೆ ಜನ ಹೇಳ್ತಿದ್ದಾನೆ ವಯಸ್ಸಾಗಿ ಎಲ್ಲರೂ ವಯಸ್ಸಿರಲ್ಲ ಬೇಜಾರಾಗಿ ಹೇಳಲ್ಲ ಅವರು ಬಿ ಪಿ ಗುಳಿಗೆ ತಗೋಬೇಕು ಶುಗರ್ ಗುಳಿಗೆ ತಗೋಬೇಕು ಇನ್ನು ಕೆಲವರು ಮನೇಲಿ ಅತ್ತೆ ಮಾವನ ಬಿಟ್ಟು ಬಂದಿರ್ತಾರೆ ಇನ್ನು ಕೆಲವರು ಹೆಂಡತಿನ ಬಿಟ್ಟು ಬಂದಿರ್ತಾರೆ ಗಂಡ ಹೆಂಡತಿ ಜೊತೆಗೆ ಬಂದವರು ಇದ್ದೀರಾ ವೆರಿ ಗುಡ್ ಇಲ್ವಾ ಓ ಜೊತೆಗೆ ಬಂದಿರೋರು ಪುಣ್ಯವಂತರು ಬಿಟ್ಟು ಬಂದಿರೋರು ಇನ್ನೂ ಪುಣ್ಯವಂತರು ನಾನು ಯಾವಾಗಲೂ ಹೆಣ್ಮಕ್ಳ ಪಕ್ಷಪಾತಿ ನಮ್ಮ ಕಾರ್ಯಕ್ರಮ ಅತಿ ಹೆಚ್ಚು ಬರೋರು ಹೆಣ್ಮಕ್ಳು ಮಾಲಿ ಮೇಡಮ್ ಅವರು ತುಂಬಾ ವರ್ಷಗಳಿಂದ ಬರಲೆ ನಾನು ತುಂಬಾ ಜನ ಬರ್ತಾರೆ ಹೆಣ್ಮಕ್ಳು ನಮ್ಮ ಕಾರ್ಯ ಉತ್ತರ ಕರ್ನಾಟಕದ ಯಾವುದೇ ಭಾಗದಲ್ಲಿ ಹಾಸ್ಪಿಟಲ್ಗಳಲ್ಲಿ ಹೆಣ್ಮಕ್ಳು ಹೈಯೆಸ್ಟ್ ಸಂಖ್ಯೆ ಯಾಕೆಂದ್ರೆ ನಿಜವಾಗಿ ನಗೋದು ಹೆಣ್ಮಕ್ಳು ಗಂಡಸು ನಗಲ್ಲ ಅವನು ಹೆಂಡತಿ ನಗ್ತಾಳಿಲ್ಲೋ ಅಂತ ನೋಡ್ತಿರ್ತಾರೆ ಹಾ ಪಕ್ಕದಲ್ಲಿ ಕೂತಿರೋ ನಾನು ಜೋನ ಕೂಡ ಹಿಂಗಿಲ್ಲ ಆದ್ರೆ ಒಂದು ನಾನು ಗಂಡಸರ ನೆಚ್ಚೋದು ಏನಂದ್ರೆ ಹೆಂಡತಿ ಚೇರ್ ಸಿಗಲಿಲ್ಲ ಅಂದ್ರೆ ತನ್ನ ಚೇರ್ನಲ್ಲಿ ಅವಳು ಕೂಡಿಸಿ ಪಾಪ ಅವ್ರು ನಿಂತಿರೋದಾನೆ ನೀನು ಕೂತಾ ಕಣ ನೀನು ಕೂತಾ ನಾನು ಅಲ್ಲೇ ನಿಲ್ತೀನಿ ಅಲ್ಲಿ ನಿಂತಿರಾನೆ ಅಂತ ನೀವು ಭಕ್ತಿ ಗೌರವ ಕರುಣೆಯಿಂದ ಅವನ ಕಡೆ ನೋಡಬೇಡಿ ಹೆಂಡತಿ ಹೇಳ್ತೀನಿ ಯಾಕಂದ್ರೆ ನೋಡಿದ ತಕ್ಷಣ ಅವನು ಹೇಳೆ ಶುರು ಮಾಡ್ತಾನೆ ಹಾ ಅದನ್ನ ಮಾತ್ರ ಮಾಡಬೇಡಿ ಹೇಗೆ ದಿನ ಇರೋದೇನೆ ಇವತ್ತು ಸಿಕ್ಕಿರೋ ಕಾಣಲ್ಲ ಅದೇ ನಗು ಮಾಡಿದ್ದೀರ ಮತ್ತೆ ಪಾಪ ಹೀಗೆ ಮತ್ತೆ ಒಂದ್ಸಲ ನೋಡಿದ್ರು ಮತ್ತೆ ಹತ್ತು ಹೊತ್ತೆ ನಮ್ಗೆ ಊರದ ಕಲೆ ಹೇಳಿಲ್ಲ ಹಾಗಂತ ನಿಮ್ಮನ್ನು ಗಾಡಿ ಮೇಲೆ ಕೂರಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗಿ ಅವನು ಮನೆಯಲ್ಲಿರಲ್ಲ ನಿಮ್ಮನ್ನು ಮನೆಗೆ ಬಿಡ್ತಿರ್ಗ ಅವ್ನು ಇಲ್ಲಿ ಬಂದ ಅದೇನು ಮನಸ್ಥಿತಿ ನಾವು ಒಂದು ಯಾರಿಗೆ ಹೇಳೋಕ್ಕಾಗಲ್ಲ ಸರಿ ಆದರೂ ಹೆಣ್ಮಕ್ಳು ಬೆಳೀತಾರೆ ಅದಕ್ಕೆ ಆರೋಗ್ಯ ಶಾಲೆಗಳು ನೋಡಿ ನಮಗವ್ರಿಗೆ ಎರಡೇ ವರ್ಷ ಡಿಫ್ರೆನ್ಸ್ ಇರುತ್ತೆ ಗಂಡ ಹೆಂಡತಿ ಎರಡೇ ಮೂರು ವರ್ಷ ಡಿಫ್ರೆನ್ಸ್ ಅವಾಗೆಲ್ಲ ಹತ್ತತ್ತು ವರ್ಷ ಇರ್ತದೆ ಈಗ ಎರಡು ಮೂರು ವರ್ಷ ಮನೆಗಳು ಹುಡ್ಕೋದು ಮದುವೆ ಎಲ್ಲ ಬದಲಾಗಿದ್ದೀವಿ ಎಲ್ಲ ಹಾಸ್ಪಿಟಲ್ ತಗೊಂಡ್ರೆ ಬದುಕಿದ್ವಿ ನಾವು ಮೊದಲು ಅತ್ತೆ ಇರೋ ಮನೆ ನೋಡಿ ಮಾವ ಇಲ್ದಿರೋ ಮನೆ ನೋಡಿ ಮಾ ಇನ್ನೊಂದು ಇಲ್ದಿರೋ ಮನೆ ನೋಡಿ ಇನ್ನು ಮುಂದೆ ಗಂಡ ಇಲ್ದಿರೋ ಮನೆಗಳು ಬಂದರು ಬಂದರು ಹಾಂ ಆ ಆಸ್ತಿ ಇದೆ ಗಂಡ ಅದೇನು ಜೀವನ ಆಗಿದೆ ನಮ್ದು ಅಂದರೆ ಎಲ್ಲ ಅತ್ಯಾಧುನಿಕತೆ ತಗೋಗ್ತಾ ನಮ್ಮ ಧರ್ಮ ಸಂಸ್ಕೃತಿನ ಮರಿದ್ರೆ ಮಕ್ಕಳಿಗಂತೂ ಏನು ಪ್ರಜ್ಞೆ ಧರ್ಮ ಗೊತ್ತಿಲ್ಲ ದೇವ್ರು ಗೊತ್ತಿಲ್ಲ ಶ್ಲೋಕ ಗೊತ್ತಿಲ್ಲ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಹಾಡೋವೇ ಎರಡು ಹಾಡು 40-50 ವರ್ಷಗಳಿಂದ ಯಾವುದು ಜಾನಿ ಜಾನಿ ಎಸ್ತಾಪ ಏಟಿಂಗ್ ಶೋ ಬಂದ ಹಬ್ಬದ ಅಂತ ಬೈತೀನಿ ಯಾರು ಮುಗ್ದವು ಗೊತ್ತಿಲ್ಲ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅವೆಲ್ಲ ಕನ್ನಡದಲ್ಲಿ ಎಷ್ಟು ಹಾಡುಗಳಿದ್ದು ಯೋಚನೆ ಮಾಡಿದ್ರೆ ನಾವು ಗೆಳೆಯರು ನಾವು ಗೆಳೆಯರು ನಾವು ಗೆಳೆಯರು ನಾವು ಗೆಳೆಯರು ನಮ್ಮ ಕನಸದು ಸುಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಎಂತ ಬಣ್ಣದ ಕಣ್ಣಿನ ತುತ್ತೂರಿ ಆಸೆ ಕೊಂಡಿನ ಕಸ್ತೂರಿ ಸೈಮಿಸ ಓದಿದರು ಸೈನಿಕ ಭಾಷೆ ಅಜ್ಜನ ಕೋಲಿದ ನನ್ನೇ ಕುದುರೆ ಎಲ್ಲ ಹಾಡುಗಳು ಮಕ್ಕಳು ಹೌದಾ ಈಗೇನು ಇಲ್ಲ ರೀ ಬರೀ ಅವ್ರು ಇಂಗ್ಲೀಷ್ ಮಾತೃ ಭಾಷೆಯಲ್ಲಿ ಯಾವ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತೀರೋ ಸಂಸ್ಕೃತವನ್ನು ಯಾವ ಮಕ್ಕಳು ಕಲಿತಾರೋ ಸಂಸ್ಕಾರವಂತರಾಗಿ ಉಳಿತಾರೆ ಆ ಶಕ್ತಿ ಇದೆ ಭಾಷೆ ನಮಗೆ ಬಂದಾಗ ಬೇರೆಯವ್ರ ಬಾಯಿಗೆ ಮಂತ್ರಗಳು ಬರಲ್ಲ ಒಂದೇ ಒಂದು ವಿಷ್ಣು ಸಹಸ್ರ ಶ್ಲೋಕನ ಗಟ್ಟಿ ಮಾಡುವಂಥ 3 ತಿಂಗಳಾಯಿತು ಮಾಮನಿ ಹೇಳಿ ಬರ್ತಾನೆ ಇಲ್ಲ ಅವನು ಹೇಳಿ ಹೇಳಿ ನನಗೆ ಗಟ್ಟಿಯಾಗಿ ಹೋಯ್ತು ಅದೇನಂದ್ರೆ ಈ ತಲಸ್ಪರ್ಶಿ ಪಾಂಡಿತ್ಯ ಬೇಕು ಅನ್ನೋರು ವಿಷ್ಣು ಸಹಸ್ರ ಈ ಶ್ಲೋಕ ಕೃತಸ್ತ ಸದಾಂಗತಿ ಸರ್ವದರ್ಶಿ ಆತ್ಮ ಸರ್ವಜ್ಞ ಜ್ಞಾನ ಮುಖ್ಯಮ ನೀವು ಯಾವ ಫೀಲ್ಡಲ್ಲಿ ಇರ್ತೀರೋ ಆ ಫೀಲ್ಡಲ್ಲಿ ನಿಮಗೆ ತಲಸ್ಪರ್ಶಿ ಪಾಂಡಿತ್ಯ ಬರಬೇಕಾದ್ರೆ ನಿಮ್ಮ ದಿವಸಕ್ಕೆ 11 ಸಾರಿ ಅನ್ಬೇಕು ಹಂಗೆ ಒಂದೊಂದಿದೆ ಹಣಕಾಸಿನ ತೊಂದರೆ ಇರೋರು ವಿಸ್ತಾರ ಸ್ಥಾವರ ಸ್ಥಾವರ ಪ್ರಮಾಣ ಬೀಜ ಅರ್ಥೋನರ್ಥೋ ಮಹಾಕೋಶ ಮಹಾಭೋಗೋ ಮಹಾನಿಧಿ ಈ ಶ್ಲೋಕನ ಇಡೀ ವಿಷ್ಣು ಸಹಸ್ರ ಮನ್ನಕ್ಕಾಗದೇ ಇದೆ ನಾವು ಭಾಷಣ ಮಾಡೋರು ನಮ್ಮ ಅಕ್ಷರಗಳು ಕ್ಷರ ಆಗಬಾರ್ದು ಕ್ಷಯ ಆಗಬಾರ್ದು ಬೇರೆಯವ್ರ ಮನಸ್ಸಲ್ಲಿ ಬೇರೆ ಭಾಗ ಸುವರ್ಣದಿಂದ ರಕ್ಷಬ್ಧ ಸರ್ವಭಾಗೇಶ್ವರೇಶ್ವರ ಮಹಾಹೃದೋ ಮಹಾಗ್ರಥೋ ಮಹಾಭೂತೋ ಮಹಾನಿಧಿ